ಚೆನ್ನಾಗಿದ್ದೆ ಕಣೆ, ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ತು ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ. ಶನಿ, ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಕಣೆ, ಯಾಕೆ ಪ್ರೀತಿ ಪ್ರೇಮನ ಹುಚ್ಚಲಿ ಜನ ಸಿಗಾಕೊಂಡು ಸೋತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ಮೇಲೆ ಅನ್ನಿಸ್ತು ನನಗೆ, ನಿನ್ನಂತವ್ರ ಹತ್ರ ಸಿಗಾಕೊಂಡು ಸ್ವಲ್ಪ ಸ್ವಲ್ಪ ಸಾಧಕ್ಕಿಂತ ಒಂದೇ ಸತಿ ಮೇಲೆ ಹೋಗೋದು. ನೀನೇನ್ ಹೆದ್ರಬೇಡ, ನಾ ಸಾಯಲ್ಲ. ನಾ ಸತ್ರ ನೀ ವಿದ್ವೆ ಆಗ್ಬಿಡ್ತೀಯ. ಏನಪ್ಪ ಇವನು ವಿದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಾನೆ ಅನ್ಕೊಂಡಿದ್ದೆ ನೀನು? ನನಗೂ ನಿನಗೂ ಯಾವತ್ತೋ ಮದುವೆ ಆಗೋಗಿದೆ, ಒಂದ್ ಮಗು ಕೂಡ ಇದೆ, ಅದು ಎರಡನೇ ಕ್ಲಾಸ್. ದಿನ ಬೆಳಿಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಬಂದು ನನಗೆ ಟಾಟಾ ಮಾಡ್ತೀಯ. ಯಾವತ್ತೋ ಒಂದಿವಸ ನಾನು ಆಫೀಸಿಂದ ಲೇಟ್ ಆಗಿ ಬಂದಾಗ ಸಿಟ್ ಮಾಡಿಕೊಂಡು ಮಾತಾಡಲ್ಲ ಅಂತೀಯ. ಒಂದಿವಸ ನಿನಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ಎದೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ನಿನ್ನ. ಮತ್ತೆ ಎಲ್ಲೇ ಹೋಗ್ತಾ ಇದ್ದೀಯ? ಎಲ್ಲೇ ಹೋಗ್ತಾ ಇದ್ದೀಯ? ಮಾತಾಡ ಕೇಳಿಸ್ತಾಳ? ಮಾತಾಡ ಕೇಳಿಸ್ತಾಳ? ನಿನ್ನ ರೇಪ್ ಮಾಡಕ್ ಕರ್ಕೊಂಡ್ ಬಂದಿಲ್ಲ, ಸರಿ 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 ನೋಡು, ನನಗೆ ನಿನ್ ಜೊತೆ ಡುವೆಟ್ ಆಡ್ಬೇಕು ಅಂತ ಆಸೆ ಇಲ್ಲ, ನಾನು ನಿನ್ ಜೊತೆ ಮಾತಾಡ್ಬೇಕು. ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಹೇಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊ, ನನಗೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಅದು ನನ್ನಿಂದ ಮಾತ್ರ ಸಾಧ್ಯ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ, ಆದ್ರೆ ಇದೆಲ್ಲ ತೋರಿಕೆ ಪ್ರೀತಿ. ಗೋಡೆ ಮೇಲೆ ಹೆಸರು ಬರೀತಾರೆ, ಅಳಸೋಗತ್ತೆ. ಆದ್ರೆ ನಾನು ನಿನ್ನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ. ಅಳಸಕ್ಕಾಗಲ್ಲ ಕಣೆ, ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ. ನೀ ರಾಣಿ ತರ ಇರಬೇಕು ಕಣೆ, ನಿನಗೇನು ಕೊರತೆ ಬರೆದಿದ್ದ ಹಾಗೆ. ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಅದನ್ನ ಬಿಟ್ಟು ನಿಮ್ಮ ಅಪ್ಪ ನೋಡಿದನಲ್ಲ ಮುದಿ ಪುಳ್ಚುಟ್ಟು, ಅವನು ಒಳ್ಳವನೇ, ಆದ್ರೆ ಅವನ್ ಮದುವೆ ಆಗಿ ನೀ ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಒಂದ್ ಸಾಧ್ಯ ಇದೆ, ಇಬ್ರು ಒಂದ್ ರೂಮಲ್ಲಿ ಕುತ್ಕೊಂಡು
ಕೂದಲೆಲ್ಲ ಬಿಚ್ಚಿಕೊಂಡು ಹೇನ್ ತೆಗೀತಾ ಕೂತ್ಕೋಬೇಕು. ಹೀಗೆ 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 ಅವನ ಜೊತೆ ನೀನು ನೆನೆಸ್ಕೊಂಡ್ರೆ ಹೇಳಿ ನಾನು ಮನಸ್ಸು ನೋವುತ್ತೆ ಕಣೆ, ಇಷ್ಟು ಹೇಳಿದ್ಮೇಲೂ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನಸ್ಸಲ್ಲಿ ಹಾಗೇನೂ ಇಲ್ಲ ಅಂತ ಹೇಳಿದ್ರೆ ಅನ್ಕೋ. ಈ ಕಲ್ಲಿಂದ ಜಜ್ಜಿ ನಿನ್ನ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮ ನನಗೇನೇ ಕೆಲಸ, ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಣೆ ನನಗೆ. ನಿನ್ನ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಲ್ಲ ನನಗೆ. ನಿನ್ನಕ್ಕಾಗಿ ಹುಟ್ಟಿದವಳು, ನಿನ್ನಲ್ಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನ್ನ ಕೈ ಮುಗಿದು ಕೇಳ್ಕೋ. ಯಾಕೆ ಅಳ್ತಾ ಇದೆಯಾ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ?